ಇನ್ನೇನು ಕಡೆ ಕ್ಷಣದಲ್ಲಿ ಎಕ್ಸಾಕ್ಟ್ ಪೋಲ್ ಏನಾಗಿದೆ ಅಂದ್ರೆ ಎಕ್ಸಾಕ್ಟ್ ಆಗಿ ಮತದಾರ ಯಾರಿಗೆ ಮತವನ್ನ ಚಲಾಯಿಸಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಒಂದ್ಸಲಿ ಗ್ಲಾನ್ಸ್ ಮಾಡೋಣ ಎಕ್ಸಿಟ್ ಪೋಲ್ ಏನಾಗಿತ್ತು ಅನ್ನುವಂಥದ್ದನ್ನ. ನಮ್ಮ ರಾಜ್ಯದಲ್ಲಿ ಏನಾಗಿತ್ತು, ಆಲ್ ಓವರ್ ಇಂಡಿಯಾದಲ್ಲಿ ಯಾವ ರೀತಿಯಾದಂಥ ರಿಪೋರ್ಟ್ ಬಂದಿತ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ. ಫಸ್ಟ್ ಕರ್ನಾಟಕದನ್ನ ನೋಡೋಣ. 28 ಲೋಕಸಭಾ ಕ್ಷೇತ್ರಗಳು, ಇದು ನ್ಯೂಸ್ 18 ಮಾಡಿದಂತ ಸರ್ವೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. 21 ರಿಂದ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ ನ್ಯೂಸ್ 18 ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು. ಇನ್ನು ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ 3-7 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗಿದೆ. ಈಗಲೂ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, ಡಬಲ್ ಡಿಜಿಟ್ ನಾವು ರೀಚ್ ಮಾಡೇ ಮಾಡ್ತೀವಿ. ಸೊ ಈ ಎಕ್ಸಿಟ್ ಪೋಲ್ ಎಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಏನೇ ಆದ್ರೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅದು ಸಿಂಗಲ್ ಡಿಜಿಟ್ ಏನಾ, ಡಬಲ್ ಡಿಜಿಟ್ ಆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆಯಾ, ಎಸ್ಪೆಷಲಿ ಮಹಿಳಾ ಫಲಾನುಭವಿಗಳು ಅವ್ರನ್ನೇ ಟಾರ್ಗೆಟ್ ಮಾಡಿದ್ದು ಕಾಂಗ್ರೆಸ್. ಆದ್ರೆ ಇಲ್ಲಿ ಕುತೂಹಲ ಅಂದ್ರೆ ಅದರ್ಸ್ 1-2 ಅಂತ ಇದೆಯಲ್ಲ, ಈಗ ಅದರ್ಸ್ ಅಂದ್ರೆ ನಾವು ಮೇಜರ್ ಆಗಿ ನೋಡಿರುವಂತದ್ದು ಒಂದು ಶಿವಮೊಗ್ಗ, ಇನ್ನೊಂದು ದಾವಣಗೆರೆ. ವಿನಯ್ ಅವರು ದಾವಣಗೆರೆಯಲ್ಲಿ, ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು. ಈ 1-2 ಅನ್ನೋದು ಯಾರು ಅನ್ನುವಂತ ಕುತೂಹಲ ಇದೆ. ಕಾದ್ ನೋಡ್ಬೇಕು ನಿಜಕ್ಕೂ ಅದು, ಆ 1-2 ಯಾರು ಗೆಲ್ತಾರೆ, ನಿಜಕ್ಕೂ ಗೆಲ್ತಾರಾ ಅಥವಾ 0 ಆಗುತ್ತಾ. ಬಿಜೆಪಿ ಪ್ಲಸ್ ಅಂದ್ರೆ ಅಲ್ಲಿ JDS ಮತ್ತು ಬಿಜೆಪಿ ಬರುವಂತದ್ದು. ನಾವು 2019 ಲೋಕಸಭೆ ರಿಸಲ್ಟ್ ಅನ್ನ ಗಮನಿಸೋದಾದ್ರೆ 25 ಬಿಜೆಪಿ ಬಂದಿತ್ತು, ಹಾಗೆ ಕೋಯಲೇಷನ್ ಮಾಡಿಕೊಂಡು ಕಾಂಗ್ರೆಸ್ ಮತ್ತು JDS ಗೆದ್ದಿದ್ದು 2 ಸೀಟ್ಗಳನ್ನು. ಸುಮಲತಾ ಪಕ್ಷೇತರವಾಗಿ ಗೆದ್ದಿದ್ರು. ಸೊ ಪಕ್ಷೇತರವಾಗಿ ಕಳೆದ ಬಾರಿ ಗೆದ್ದಂತೆ ಈ ಬಾರಿನೂ ಯಾರಾದ್ರೂ ಗೆಲ್ತಾರಾ? ಈಶ್ವರಪ್ಪನವ್ರು ಹೇಳ್ತಾ ಇದ್ರು, ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲಿ 27 ಬಿಜೆಪಿ ಬರಲಿ, ನಾನು ಮಾತ್ರ ಶಿವಮೊಗ್ಗದಲ್ಲಿ ಗೆಲ್ತೀನಿ, ನಾನು ಗೆದ್ದು ಬಿಟ್ಟು ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅವರ ಮಾತಿನ ವರಸೆಯಂತೆ ಗೆಲ್ತಾರಾ? ಅದೇ ರೀತಿಯಾಗಿ ಜನ ಬೆಂಬಲ ಕೊಟ್ಟಿದ್ದಾರೆ, ಕಾದ್ ನೋಡ್ಬೇಕಾಗಿದೆ. ಇದು ನ್ಯೂಸ್ 18 ಪೋಲ್ ಹಬ್ಬ ಆದ್ರೆ ಇನ್ನು ಪೋಲ್ ಆಫ್ ಪೋಲ್ ಕರ್ನಾಟಕದ ಏನಿದೆ ಆ ನಂಬರ್ಸ್ ಅನ್ನ ನಿಮ್ ಮುಂದೆ ಮತ್ತೊಮ್ಮೆ ನಾವು ತೋರಿಸೋದಾದ್ರೆ ರಿವೈಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಒಂದು ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ 20 ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿಗೆ ಕೊಡ್ಲಾಗಿರುವಂಥದ್ದು, ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಬಿಜೆಪಿ ತುಂಬಾ ಹೋಪ್ಸ್ ಅಲ್ಲಿ ಇದೆ, ಅದೇ ರಿಪೀಟ್ ಆಗ್ಬೋದೇನೋ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ 20 ಸ್ಥಾನಗಳು. ರಾಜ್ಯ ನಾಯಕರಿಗೆ ಖುಷಿನೇ ಆಗಿದೆ, ಯಾಕಂದ್ರೆ ಅವ್ರ ಆಂತರಿಕ ಸರ್ವೆಗಳಲ್ಲೂ ಕೂಡ ಇಷ್ಟೊಂದು ನಂಬರ್ಸ್ ಇರಲಿಲ್ಲ, ಬಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ. ಬಿಜೆಪಿ 20 ಸ್ಥಾನವನ್ನ ಗೆಲ್ಬಹುದು ಅಂತ ಹೇಳಲಾಗ್ತದೆ, ಹಂಗ್ ಕಂಪೇರ್ ಮಾಡಿದ್ರು ಕೂಡ 5 ಸ್ಥಾನವನ್ನ ಕಳ್ಕೊಂಡಂಗೆ ಆಗುತ್ತೆ ಆ ಎಕ್ಸಿಟ್ ಪೋಲ್ ಅನ್ನ, ಪೋಲ್ ಆಫ್ ಪೋಲ್ಸ್ ಅನ್ನ ಗಮನಿಸುವಂತ ಸಂದರ್ಭದಲ್ಲಿ. ಇನ್ನು ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಿದ್ದು ಒಂದೇ ಒಂದು ಸ್ಥಾನ, ಈಗ ಎಷ್ಟೇ ಸ್ಥಾನಗಳನ್ನ ಗೆಲ್ತಾ ಹೋದ್ರೂ ಕೂಡ ಒಂದು ಬಿಗ್ಗೆಸ್ಟ್ ವಿನ್ ಆದ್ರೂ ಕೂಡ ಈ ಬಾರಿ ಇರುವಂತ ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಾದ್ರೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾದ್ ನೋಡೋಣ, 6 ಸ್ಥಾನವನ್ನ ಗೆಲ್ಬಹುದು ಅಂತ ಹೇಳಲಾಗ್ತದೆ. ಪೋಲ್ ಆಫ್ ಪೋಲ್ಸ್ ಎಲ್ಲವನ್ನು ಕೂಡ ಒಟ್ಟುಗೂಡಿ ಮಾಡಿ ನೋಡಿದಂತ ಸಂದರ್ಭದಲ್ಲಿ 6 ಸ್ಥಾನ ಬರಬಹುದು ಅಂತ ಹೇಳಲಾಗ್ತದೆ. ಅದಕ್ಕೂ ಕೂಡ ಜಾಸ್ತಿ ಆಗ್ಬಹುದು ಅಥವಾ ಕಡಿಮೆ ಆಗ್ಬಹುದು, ನೋಡೋಣ ಏನಾಗುತ್ತೆ. ಇನ್ನು ಪಕ್ಷೇತರ ಇಲ್ಲೂ ಅಷ್ಟೇ, 2 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹೇಳ್ತಾ ಇದೆ ಇದು, ಬಟ್ ಎಕ್ಸಾಕ್ಟ್ ಆಗಿ ನೋಡೋಣ. ಇನ್ನು ಓವರ್ಆಲ್ ಸೊ ಎಲ್ಲಾ ರಾಜ್ಯಗಳ ಫಲಿತಾಂಶವನ್ನ ನೋಡೋದಾದ್ರೆ ನ್ಯೂಸ್ 18 ಎಕ್ಸಿಟ್ ಪೋಲ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಪೋಲ್ ಹಬ್ಬನ ಬಿಜೆಪಿ ಪ್ಲಸ್ ಅಂದ್ರೆ NDA ಒಕ್ಕೂಟ 355-370 ಕೂಡ ರೀಚ್ ಆಗಬಹುದು ಅಂತ ಹೇಳಲಾಗ್ತಾ ಇರುವಂತ ಅಬ್ ಕಿ ಬಾರ್ 400 ಪಾರ್ ಅಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಇದ್ರು ಮೋದಿ ಗ್ಯಾರಂಟಿಯನ್ನ ತೋರಿಸಿ, ಬಟ್ ಆನ್ ಅಷ್ಟು ಆಲ್ಮೋಸ್ಟ್ 10 ರೀಚ್ ಆಗ್ತಾ ಇದಾರೆ. ಬಿಕಾಸ್ ಹ್ಯಾಟ್ರಿಕ್ ಆಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮ್ಯಾಂಡೇಟ್ ಬರುವಂತದ್ದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ನೋಡ್ತಾ ಇರ್ತೀವಿ. ನಮ್ಮ ರಾಜ್ಯದಲ್ಲಿ 5 ಆಡಳಿತ ನಡೆಸಿದ್ರೆ ಸಾಕು, ನೆಕ್ಸ್ಟ್ 5 ಆದ ನಂತರ ಒಂದು ಪಕ್ಷ ಬದಲಾವಣೆ ಆಗುತ್ತೆ. ಅದನ್ನ ಅಂಥದ್ರಲ್ಲಿ ಕೇಂದ್ರದಲ್ಲಿ ಇಷ್ಟು ದೊಡ್ಡ ಬಹುಮತವನ್ನು ಗಳಿಸುವಂಥದ್ದು ಈಸಿ ಅಲ್ವೇ ಅಲ್ಲ. 1984 ಇಂದಿರಾ ಗಾಂಧಿಯವರು 404 ಸೀಟನ್ನು ಬಂದಿದ್ದನ್ನು ಹೊರತುಪಡಿಸಿದ್ರೆ ಮೋದಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ 30 ರೆಕಾರ್ಡನ್ನು ಬ್ರೇಕ್ ಮಾಡಿದ್ದು.